ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೋರಿಯರ್ ಸರ್ವಿಸ್. ಪ್ರತಿಯೊಬ್ಬರಿಗೂ ಒಂದು ಮನೆ ಇದ್ದೇ ಇರುತ್ತದೆ. ಆ ಮನೆಗೆ ಬಾಗಿಲು, ಬಾಗಿಲಿಗೆ ಒಂದು ಹೊಸ್ತಿಲು ಇದ್ದೇ ಇರುವಂತಹವು. ಅದರಲ್ಲಿ ಹೊಸ್ತೇನಿದೆ ಅಂತೀರಾ? ಹೌದು, ಇದೆ. ಹೊಸದೇನು ಹಳೆಯದೇನು ನಮ್ಮ ಪುರಾತನ ಸಂಸ್ಕೃತಿ ಸಂಪ್ರದಾಯದ್ದೆ, ಆದರೆ ಅದನ್ನ ನಾವು ಬದಿಗೊತ್ತಿ ಮುಂದೆ ಸಾಗ್ತಾ ಇದ್ದೀವಿ. ಅವೇನು ಅಂತೀರಾ? ಆಲಸ್ಯ ಮಾಡದೆ ಹೇಳ್ತೀನಿ ಬನ್ನಿ. ನೀವೇನಾದ್ರೂ ನಿಮ್ಮ ಮನೆಯ ಹೊಸ್ತಿಲ ಬಳಿ ಹೀಗೆ ಮಾಡುತ್ತಿದ್ದರೆ ನರಕದಲ್ಲೂ ಸಹ ಕಠಿಣಾತಿ ಕಠಿಣ ಶಿಕ್ಷೆಗಳು ತಪ್ಪುವುದಿಲ್ಲ, ಜನ್ಮ ಜನ್ಮಾಂತರಗಳಲ್ಲೂ ಆ ಪಾಪ ಬೆನ್ನು ಹತ್ತದೆ ಬಿಡುವುದಿಲ್ಲ ಎನ್ನುತ್ತಿದ್ದಾರೆ ನಮ್ಮ ಋಷಿ ಮುನಿಗಳು. ಅದೇ ಇತ್ತೀಚೆಗೆ ಪ್ರತಿಯೊಬ್ಬರು ಮಾಡುವಂತ ಕೆಲಸಗಳು. ಹೊಸ್ತಿಲ ಬಳಿ ಪಾದರಕ್ಷೆಗಳನ್ನ ಬಿಸಾಕುವುದು, ಓಡುವುದು, ಇಲ್ಲವೇ ಹೊಸ್ತಿಲನ ಪಾದರಕ್ಷೆಗಳು ಮುತ್ತಿಕ್ಕುವುದು, ಇಲ್ಲವೇ ಹೊಸ್ತಿಲ ಮೇಲೆ ನಿಲ್ಲುವುದು ಅಥವಾ ಪಾದರಕ್ಷೆಗಳನ್ನ ಧರಿಸಿ ಹೊಸ್ತಿಲ ಮೇಲೆ ನಿಲ್ಲುವುದು, ಹೀಗೆ ಹೊಸ್ತಿಲನ್ನ ತಾಕುತ್ತಾ ಪಾದರಕ್ಷೆಗಳನ್ನ ಬಿಟ್ಟು ಒಳಗಡೆ ಪ್ರವೇಶಿಸುವುದು, ಇದು ಪ್ರತಿನಿತ್ಯ ಜರುಗುವಂತಹ ಸಂಗತಿಯೇ. ಆದರೆ ಇದು ಮಹಾ ಅಪರಾಧ ಎನ್ನುತ್ತಿದ್ದಾರೆ. ಘೋರವಾದ ಪಾಪ ಅಷ್ಟೇ ಅಲ್ಲ, ಇದು ದೋಷ ಪೂರಿತವಾದಂತಹ ಕಾರ್ಯ ಎನ್ನುತ್ತಿದ್ದಾರೆ. ಅದು ಯಾಕೆ ಅಂತೀರಾ? ಮನೆಯ ಹೊಸ್ತಿಲು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ. ಕೆಳಗಿನ ಹೊಸ್ತಿಲಲ್ಲಿ ಶ್ರೀ ಮಹಾಲಕ್ಷ್ಮಿ, ಮೇಲಿನ ಭಾಗದಲ್ಲಿ ಗೌರಿ ದೇವಿ ನೆಲೆಸಿರುತ್ತಾರೆ. ಹಾಗೆಯೇ ಆ ಹೊಸ್ತಿಲಿನಲ್ಲಿ ಆಹ್ವಾನಿಸಲ್ಪಟ್ಟಿರುತ್ತಾರೆ. ಅದಕ್ಕೆ ಹೊಸ್ತಿಲ ಎದುರಿಗೆ ಅಥವಾ ಹೊಸ್ತಿಲಿಗೆ ಹತ್ತಿ ಹೊಸ್ತಿಲ ಮೇಲೆ ಧರಿಸಿದ ಪಾದರಕ್ಷೆಗಳನ್ನ ಬಿಟ್ಟು ಒಳಗೆ ಪ್ರವೇಶ ಮಾಡುವುದು ಪರಮ ದಾರಿದ್ರ್ಯ ಹೇತುವು, ನೇರವಾಗಿ ನರಕಕ್ಕೆ ಅದು ದಾರಿ ಮಾಡಿಕೊಡುತ್ತದೆ. ಅದಕ್ಕೆ ಯಾವುದೇ ಸಂದರ್ಭವಾಗಿರಲಿ ಕಾಲಿನಿಂದ ಮಾತ್ರ ಹೊಸ್ತಿಲನ್ನ ತುಳಿಯಲೇಬಾರದು, ಕಾಲನ್ನ ಹೊಸ್ತಿಲಿಗೆ ತಾಕಿಸಲೂಬಾರದು ಎಂದು ಹೇಳುತ್ತಿದ್ದಾರೆ. ಒಂದು ವೇಳೆ ಹೀಗೆ ಕಾಲಿನಿಂದ ಹೊಸ್ತಿಲನ್ನ ತುಳಿದದ್ದೇ ಆದರೆ ಅವರು ಮಾಡಿದ ಎಷ್ಟೇ ಜನ್ಮಗಳ ಪುಣ್ಯ ಇದ್ರೂ ಸಹ ಅದು ಹರಣವಾಗುತ್ತದಂತೆ. ಇನ್ನು ಎರಡನೇದು, ಹೊಸ್ತಿಲ ಬಳಿ ಕಸಬರಿಕೆಯಿಂದ ಬಳಿಯಬಾರದು. ಅಂದರೆ ಕಸಬರಿಕೆಯನ್ನ ತೆಗೆದುಕೊಂಡು ಆ ಕಡೆ ಈ ಕಡೆ ಗುಡಿಸುತ್ತಾ ಇರ್ತಾರೆ ಕೆಲವು ಜನ, ಅದು ಕೂಡ ಮಹಾ ಅಪರಾಧವೇ ಎನ್ನುತ್ತಿದ್ದಾರೆ. ಅಲ್ಲಿ ಲಕ್ಷ್ಮೀ ಸ್ಥಾನವಾದ್ದರಿಂದ ಅಲ್ಲಿ ಕಸಬರಿಕೆಯಿಂದ ರಭಸವಾಗಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಗುಡಿಸಿದ್ದೆ ಆದರೆ ಲಕ್ಷ್ಮಿ ಅಲ್ಲಿ ಯಾಕೆ ನಿಲ್ಲುತ್ತಾಳೆ ಹೇಳಿ? ಹೀಗಾಗಿ ದಾರಿದ್ರ್ಯವನ್ನ ನೀವೇ ಕರೆದು ಆಹ್ವಾನಿಸಿದಂತೆ ಅಲ್ವೇ? ಹೀಗಾಗಿ ಕಸಬರಿಕೆಯಿಂದ ಹೊಸ್ತಿಲ ಬಳಿ ಗುಡಿಸಲೇಬಾರದು. ಅದು ಮಹಾದೋಷ, ಮಹಾಪಾಪ. ಅದೇನಿದ್ರೂ ನೀವು ಕೈಯಿಂದ, ನೀರಿನಿಂದ ಶುಭ್ರಗೊಳಿಸಿ ಅರಿಶಿಣ ಲೇಪಿಸಿ ರಂಗವಲ್ಲಿಯನ್ನಿಡಿ ಸಾಕು. ಇನ್ನು ಮೂರನೆಯದು, ಹೊಸ್ತಿಲನ್ನ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ನೀರಿನಿಂದ ಶುಭ್ರಗೊಳಿಸಿ ಅರಿಶಿಣದಿಂದ ಅಥವಾ ಗೋಮಯದಿಂದ ಸಾರಿಸಿ ರಂಗವಲ್ಲಿಯನ್ನಿಟ್ಟು ಅರಿಶಿಣ ಕುಂಕುಮ ಲೇಪಿಸಿ ಪುಷ್ಪಗಳನ್ನ ಏರಿಸಬೇಕು. ಹೀಗೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಇದೆಲ್ಲ ಯಾರ್ ಮಾಡ್ತಾರೆ ಎಂದು ಒಂದು ಅರಿಶಿಣದ ಪೇಂಟ್ ಅನ್ನ ಹಚ್ಚಿ ಅದರ ಮೇಲೆ ಬಿಳಿಯ ಪೇಂಟಿನಿಂದ ಗೆರೆಗಳನ್ನ ಎಳೆದು ಶಾಶ್ವತವಾಗಿ ಅರಿಶಿಣ ಮತ್ತು ಕುಂಕುಮ ಬಣ್ಣದ ಪೇಂಟ್ಗಳನ್ನ ಹಚ್ಚಿಬಿಟ್ರೆ ಸಾಕು ಅಂತ ಅನ್ಕೊಂಡ್ರೆ ಅದು ಶುದ್ಧ ತಪ್ಪು. ಹಾಗೆ ಸರ್ವಥಾ ಮಾಡಬಾರದು. ಇವೆಲ್ಲ ಪುರಾತನ ಕಾಲದಿಂದಲೂ ನಡೆದು ಬಂದಂತಹ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು. ಇವು ಬರೇ ಸಂಸ್ಕೃತಿ ಸಂಪ್ರದಾಯ ಅಷ್ಟೇ ಅಲ್ಲ, ನಮ್ಮ ಆರೋಗ್ಯಕ್ಕೆ ರಕ್ಷಾ ಕವಚಗಳು. ಹೌದು, ಒಂದರ ಹಿಂದೆ ಒಂದರಂತೆ ಕೊಂಡಿಯಂತೆ ಬೆಸೆದುಕೊಂಡು ಹೋಗಿರುವಂತಹ ಕಾರ್ಯಗಳು. ಅದಕ್ಕೆ ಕಾಲಿನಿಂದ ಹೊಸ್ತಲಿಗೆ ತಗಲಿಸುವುದು ಮಹಾಪಾಪ, ಕಸ್ಪರ್ಕೆಯಿಂದ ಹೊಸ್ತಿಲನ್ನ ಗುಡಿಸುವುದು ಅಥವಾ ತಗಲಿಸುವುದು ಕೂಡ ಘೋರ ಪಾಪ. ಹೀಗಾಗಿ ಪೇಂಟ್ಗಳಿಂದ ಹೊಸ್ತಿಲನ್ನ ಅಲಂಕರಿಸುವುದು ಕೂಡ ಮಹಾದೋಷವೇ ಎನ್ನುತ್ತಿದ್ದಾರೆ ನಮ್ಮ ಪಂಡಿತರು. ಹೀಗಾಗಿ ಇಂತಹ ದಾರಿದ್ರ್ಯ ಪೂರಿತವಾದ ಅನಿಷ್ಟವಾದ ಕೆಡುಕುಗಳನ್ನ ಉಂಟು ಮಾಡುವಂತಹ ಕೆಲಸಗಳು, ಅಭ್ಯಾಸಗಳನ್ನು ನಾವು ಬಿಟ್ಟುಬಿಡಬೇಕು. ಹಾಗೆ ಮಾಡಿದಾಗ ಮಾತ್ರ ನಮ್ಮ ಮನೆಯಲ್ಲಿ ಕನಕ ಧಾರೆಯಾಗಿ ಸುರಿದು ಮಹಾಲಕ್ಷ್ಮಿ ನಲೆದಾಡುತ್ತಾ ಮನೆಯಲ್ಲಿ ನೆಲೆಸುತ್ತಾಳೆ, ಸುಖ ಶಾಂತಿ ಬಂದೊದಗಿಸುತ್ತಾಳೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.